ಸೇಮು ETS 2 ಲೆವೆಲ್ನಲ್ಲಿ ಇರುವಂಥ ಗೇಮು, ಸೇಮ್ ಗ್ರಾಫಿಕ್ಸ್ ನೋಡ್ತಾ ಇರ್ಬೋದು, ಮತ್ತು ಕಂಟ್ರೋಲ್ ನೋಡ್ತಾ ಇರ್ಬೋದು, ನಿಮಗೆ ಸುತ್ತಮುತ್ತ ಗ್ರಾಫಿಕ್ಸ್ ನೋಡ್ಬೋದು, ಮತ್ತು ನಿಮಗೆ ಮ್ಯಾಪ್ ಮೋಡ್ ನೋಡ್ಬೋದು, ಹೇಗಿದೆ ಎಲ್ಲ ಸೇಮ್ ರಿಯಲಿಸ್ಟಿಕ್ ಇರುವಂಥ ಒಂದು ಗೇಮ್ ಇದೆ. ಸೊ ಇದು ಯಾವುದಪ್ಪ ಅಂದರೆ ಇದು ನಿಮ್ಮ ಮೊಬೈಲಲ್ಲೂ ಕೂಡ ಬರುತ್ತೆ. ಹಾಯ್ ಹಲೋ, ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ, ಇವತ್ತೊಂದು ಬೇರೆ ಟಾಪಿಕ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂದರೆ, ಇವತ್ತು ನಾನೊಂದು ಬಸ್ ಗೇಮ್ ತಂದಿನಿ, ನೀವು ಫಸ್ಟಿಗೆ ನೋಡಿದಿರಲ್ಲ, ಇಂಡಿಯನ್ ಬಸ್ ಸಿಮ್ಯುಲೇಟರ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ಮಾಡೋಣ, ಬನ್ನಿ. ಇಲ್ಲಿ ನಿಮಗೆ ಸೆಟ್ಟಿಂಗ್ನಲ್ಲಿ ಗ್ರಾಫಿಕ್ ಕ್ವಾಲಿಟಿಯಲ್ಲಿ ನೀವು ಹೈ ಅಂತ ಇಟ್ಕೊಳ್ಳಿ, ಮತ್ತು ಇಲ್ಲಿ ಕ್ವಾಲಿಟಿ ಕೂಡ ನೀವು ಹೈ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಲೆವೆಲ್ಗಳು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಬಸ್ಗಳು ನೋಡ್ತಾ ಇದ್ದೀರಲ್ಲ, ಬಸ್ 1, ಬಸ್ 2, ಮತ್ತು ನೋಡ್ತಾ ಇದ್ದೀರಲ್ಲ, ಹೀಗೆ ಎರಡು ಬಸ್ ಇದ್ದಾವೆ. ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಇದು ಅನ್ಲಾಕ್ ಇಲ್ಲ, ಲಾಕ್ ಇದೆ. ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ಲೋಡಿಂಗ್ ಆಗ್ತಾ ಇದೆ. ಸೊ ಈ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ನೋಡ್ತಾ ಇದ್ರಲ್ಲ, ನೀವು ಇದನ್ನು ಪ್ಲೇ ಮಾಡಿರ್ತೀರ. ಸೊ ರಿಯಲಿಸ್ಟಿಕ್ ಆಗಿರುವಂಥ ಒಂದು ETS ಲೆವೆಲ್, ಅಂದರೆ ಮೊಬೈಲ್ನಲ್ಲಿ ETS ಲೆವೆಲ್ ಥರ ಫೀಲ್ ಕೊಡುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ, ಸೇಮ್ ರಿಯಲಿಸ್ಟಿಕ್ ಆಗಿರುವಂಥ ಗ್ರಾಫಿಕ್ಸ್, ಮತ್ತು ನಿಮಗೆ ಟ್ರಾಫಿಕ್ನು ಅದೇ ಥರ ಇದೆ. ಮತ್ತು ನಿಮಗೆ ಜಸ್ಟ್ ಫೀಲ್ ಮಾಡ್ಕೊಳ್ಳಿ ಹೇಗಿದೆ ನೀವು ಈ ETS ಲೆವೆಲಲ್ಲಿ. ಕೇವಲ ನಿಮಗೆ ಇದು 80 MB ಸಿಗುತ್ತೆ ಗಾಯ್ಸ್, 80 MB. ಸೊ ನೋಡ್ತಾ ಇದ್ದೀರಲ್ಲ ಗ್ರಾಫಿಕ್ಸ್ ನೋಡಿ ಗಾಯ್ಸ್, ಹೇಗಿದೆ ರಿಯಲಿಸ್ಟಿಕ್ ಆಗಿರುವಂಥದ್ದು. ನೀವು ಪ್ಲೇ ಮಾಡಬೇಕು ಇದನ್ನು ಕೂಡ, ಬಸ್ ಗೇಮ್ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನಿಮಗೆ ಇಲ್ಲಿ ಆಫ್ ರೋಡಿಂಗ್ನು ಇರುತ್ತೆ, ಈ ಬಸ್ ಮೂಡಲ್ಲಿ ಆಫ್ ರೋಡಿಂಗ್ನು ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಆಫ್ ರೋಡಿಂಗ್ ಕಡೆ ಹೋಗ್ತಾ ಇದ್ದೀನಿ. ಸೊ ಚೆಕ್ ಮಾಡೋಣ, ಬನ್ನಿ ಆಫ್ ರೋಡಿನ ಕಡೆ ಹೋದರೆ ಹೇಗಿದೆ. ನಿಮಗೆ ETS ಲೆವೆಲ್ನಲ್ಲಿ ETS ಗೇಮ್ನಲ್ಲಿ ಹೇಗೆ ಬರುತ್ತಲ್ಲ ಅದೇ ಥರ ನಿಮಗೂ ಇಲ್ಲೂ ಕೂಡ ಧೂಳು ಧೂಳು ಬರುತ್ತೆ. ಸೊ ಬಸ್ ಇವಾಗ ಧೂಳು ಧೂಳು ಹೊಂಟಿದೆ ನೋಡಿ. ಸೊ ಅದೇ ಥರ ಸೇಮ್ ರಿಯಲಿಸ್ಟಿಕ್ ಆಗಿರುವಂಥದ್ದು ಗೇಮ್ ಇದೆ. ಸೊ ಒಳ್ಳೆಯ ಫೀಲ್ ಮಾಡ್ಕೊಳ್ಳಿ ಹೇಗಿದೆ ಅಂತ, ಅದೇ ಥರ ಫೀಲ್ ಕೊಡ್ತಾ ಇದೆ ನಿಮಗೆ. ಕಂಟ್ರೋಲ್ನು ನೋಡ್ತಾ ಇರ್ಬೋದು, ಒಳ್ಳೆ ಬೆಸ್ಟ್ ಅಂದ್ಕೊಳ್ಬೋದು. ಇದು ಬಂದುಬಿಟ್ಟು ಇಂಡಿಯನ್ ಬಸ್ ಸಿಮ್ಯುಲೇಟರ್ ಅಂತಿದೆ. ಸೊ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ಥರ ನಾವು ಡೈಲಿ ಚಾನಲಲ್ಲಿ ಬೆಳಗ್ಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ವಿಡಿಯೋ ಮಾಡ್ತೀವಿ, ಸಂಜೆ ಇದೇ ಹಲವಾರು ರೀತಿಯ ಗೇಮ್ಸ್ಗಳು ರಿವ್ಯೂ ಮಾಡ್ತೀವಿ ಗೈಸ್ ನಿಮ್ಮ ಸಲುವಾಗಿ. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ಕ್ಯಾಮ್ರಾ ಆ್ಯಂಗಲ್ನು ಕೂಡ ಇರುತ್ತೆ, ಹಲವಾರು ರೀತಿಯ ಕ್ಯಾಮ್ರಾ ಆ್ಯಂಗಲ್ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ರ ರೋಡ್ 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 ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ನಿಮಗೆ ಟ್ರೀಗಳು ಗ್ರಾಫಿಕ್ಸ್ ನೋಡ್ತಾ ಇದ್ದೀರಲ್ಲ, ಅವು ನೆರಳುಗಳು ಬಿದ್ದಾವೆ, ರಿಯಲಿಸ್ಟಿಕ್ ಆಗುವಂಥದ್ದು. ಸೊ ಯಾಕೆ ಬಸ್ ಸ್ಲೋ ನಡೆದಿದೆ ಅಂತ ಅಂದಿರ್ಬೋದು, ಇದಕ್ಕೆ ಗೇರು ಇರುತ್ತೆ. ಸೊ ಗೇರ್ ಬಾಕ್ಸ್ ಇದೆ, ಅದಕ್ಕೆ ನಾನು ಸ್ಲೋ ಹೋಗ್ತಾ ಇದ್ದೆ, ಗೇರ್ ಇವಾಗ ಮಾಡಿದೆ. ಸೊ ಸುತ್ತಮುತ್ತ ನಿಮಗೆ ಬಿಲ್ಡಿಂಗ್ಗಳು ಮತ್ತು ಟ್ರಾಫಿಕ್ ನೋಡ್ತಾ ಇದ್ದೀರಲ್ಲ, ಸೊ ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಕಾರ್ನರ್ನು ಕೂಡ ಬಂದಿದೆ. ಸೊ ಮೇಲ್ಗಡೆ ನಿಮಗೆ ರಿಯಲಿಸ್ಟಿಕ್ ಆಗಿರುವಂಥದ್ದು, ಮತ್ತು ಕುರ್ಜಿಗಳು, ಮತ್ತು ಒಂದು ಲೆಗೀಸ್ ಬಾಕ್ಸ್ ಥರ ಇದಾವಲ್ಲ ನೋಡ್ತಾ ಇದ್ದೀರಲ್ಲ. ಸೊ ಇವು ಆಗ್ತಾಯ್ತಾ ನಿಮಗೆ ಮೂವ್ ಆಗ್ತಾ ಇದೆ ಬಸ್ ಚಲಿಸುವಾಗ. ಸೊ ಕಂಟ್ರೋಲ್ಸ್ ಕೂಡ ಸಖತ್ತಾಗಿದೆ ಗೈಸ್, ಮತ್ತು ಬ್ರೇಕ್ ಹಿಡಿದ್ರು ಲೈಟು ಬೀಳ್ತಾ ಇದ್ದಾವೆ. ಸೊ ಇದನ್ನು ಸಪೋರ್ಟ್ ನೀಡಿ, ಯಾಕಂದರೆ ಅದನ್ನು ಕೂಡ ನಮ್ಮ ಇಂಡಿಯಾದ ಗೇಮ್ ಇದೆ, ಸಪೋರ್ಟ್ ನೀಡಬೇಕು ಎಲ್ಲರೂ ಈ ಗೇಮಿಗೆ. ಸೊ ಹೋಗಿ ನೀವು ಕೂಡ ಡೌನ್ಲೋಡ್ ಮಾಡಿಕೊಡಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ರಿಯಲಿಸ್ಟಿಕ್ ಆಗಿರೋದು. ಸೊ ಕ್ಯಾಮ್ರಾ ಆ್ಯಂಗಲ್ ನೋಡ್ತಾ ಇರ್ಬೋದು, ಕ್ಯಾಮ್ರಾ ಆ್ಯಂಗಲ್ ನೋಡಿದರೆ ಈ ಥರ ನಿಮಗೆ ಫೀಲ್ ಕೊಡ್ತಾ ಇದೆ. ಸೊ ನೋಡಿ ಕ್ಯಾಮ್ರಾ ಆ್ಯಂಗಲ್ ಫಸ್ಟ್ ಆಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಒಂದೇ ಕ್ಯಾಮ್ರಾ ಆ್ಯಂಗಲ್ ಇದೆ, ಇದು ಮೂರನೇ ಕ್ಯಾಮ್ರಾ ಆ್ಯಂಗಲ್. ಸೊ ಇದು ಬೆಸ್ಟ್ ಅಂದ್ಕೊಳ್ಬೋದು ಕ್ಯಾಮ್ರಾ ಆ್ಯಂಗಲ್ನಲ್ಲಿ. ನೋಡ್ತಾ ಇದ್ದೀರಲ್ಲ, ನನಗೆ ಇದೇ ಇಷ್ಟ ಆಯಿತು ಗೈಸ್, ಈ ಥರ ಪ್ಲೇ ಮಾಡಬೇಕು ಅಲ್ಲ, ಫುಲ್ ಗತ್ತಿರುತ್ತೆ. ಸೊ ಈ ಥರ ಪ್ಲೇ ಮಾಡಿದರೆ. ಸೊ ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಇದು ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ರಿಯಲಿಸ್ಟಿಕ್ ಆಗಿದೆ, ಕೇವಲ ನಿಮ್ಮ ಹತ್ರ 80 MB ಇದ್ದರೆ ಡೌನ್ಲೋಡ್ ಆಗುತ್ತೆ ಗೈಸ್, ಏನಿಲ್ಲ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಬೇಕು ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಲಿಂಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಇದಾಗಿತ್ತು ಒಂದು ಗೇಮ್ ರಿವ್ಯೂ ವಿಡಿಯೋನ. ಇದೇ ಥರ ಡೈಲಿ ಸಂಜೆ 4 ವರೆಗೆ ಗೇಮಿಂಗ್ ವಿಡಿಯೋ ಬರುತ್ತೆ, ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.